ಈ ವಾರ ರಿಲೀಸ್ ಆಗಿರೋ ಸಿನಿಮಾಗಳಲ್ಲಿ ಅಮೃತ್ ಅಪಾರ್ಟ್ಮೆಂಟ್ ಸಿನಿಮಾ ಕೂಡ ಒಂದು. ತಾರಕ್ ಪೊನ್ನಪ್ಪ ಅವರು ಲೀಡಾಗಿ ಆ್ಯಕ್ಟ್ ಮಾಡಿರೋ, ಗುರುರಾಜ್ ಕುಲಕರ್ಣಿ ಅವರು ಡೈರೆಕ್ಷನ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ಈ ಅಮೃತ ಅಪಾರ್ಟ್ಮೆಂಟ್ಸ್. ಈ ಸಿನಿಮಾದ ಕತೆ ಏನಂದರೆ, ಒಬ್ಬ ಕನ್ನಡದ ಹುಡುಗ ಉತ್ತರ ಭಾರತದ ಹುಡುಗಿನ ಮದುವೆ ಆಗಿರ್ತಾನೆ. ಕಲ್ಚರಲ್ ಡಿಫ್ರೆನ್ಸಸ್ಸಿಂದ ಇಬ್ಬರು ಯಾವಾಗಲೂ ಜಗಳ ಆಡ್ತಿರ್ತಾರೆ. ಇನ್ನೇನೋ ಡೈವರ್ಸ್ ಕೊಡಬೇಕು ಅನ್ನೋ ಅಷ್ಟರಲ್ಲಿ ಸಡನ್ ಆಗಿ ಇವರ ಲೈಫಲ್ಲಿ ಏನೋ ಒಂದು ಘಟನೆ ನಡೆಯುತ್ತೆ. ಅದರಿಂದ ಇವರು ಯಾವ ರೀತಿ ಹೊರ ಬರ್ತಾರೆ ಅನ್ನೋದೇ ಈ ಸಿನಿಮಾದ ಕತೆ. ಈ ಸಿನಿಮಾನ ಒನ್ ವರ್ಡಲ್ಲಿ ಹೇಳಬೇಕಂದ್ರೆ, ಇದೊಂದು ಮರ್ಡರ್ ಮಿಸ್ಟ್ರಿ ಸಿನಿಮಾ ಅಂತ ಹೇಳ್ಬೋದು. ತಾರಕ್ ಪೊನ್ನಪ್ಪ ಕನ್ನಡದ ಹುಡುಗನ ಪಾತ್ರದಲ್ಲಿ ತುಂಬ ಪ್ರಾಮಿಸಿಂಗ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಉತ್ತರ ಭಾರತದ ಹುಡುಗಿಯಾಗಿ ಊರ್ವಶಿ ಗೋವರ್ಧನ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಅವನೇ ಶ್ರೀಮನ್ನಾರಾಯಣ ಫೇಮ್ ಬಾಲಾಜಿ ಮನೋಹರ್ ಅವರು ಈ ಸಿನಿಮಾದಲ್ಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಈ ಸಿನಿಮಾದ ಪಾಸಿಟಿವ್ ಏನಂದರೆ, ಸಿನಿಮಾದ ಕತೆ ಮತ್ತು ಸ್ಕ್ರೀನ್ ಪ್ಲೇ. ಇದೊಂದು ಮರ್ಡರ್ ಮಿಸ್ಟ್ರಿ ಸಿನಿಮಾ ಆಗಿರೋದ್ರಿಂದ ಕೊನೆವರೆಗೂ ಎಂಗೇಜಿಂಗ್ ಆಗಿರುತ್ತೆ. ಸಿನಿಮಾದಲ್ಲಿ ಯಾವುದೇ ಫ್ಲ್ಯಾಶ್ ಬ್ಯಾಕ್ ಇಲ್ಲ, ಫೇಕ್ ಎಮೋಷನ್ಸ್ ಇಲ್ಲ, ಪ್ರೆಸೆಂಟ್ ಸಿಚುವೇಷನ್ಸ್ ಮೇಲೇ ನಡೆಯೋ ಕತೆ ಇದು. ಮತ್ತು ಈ ಸಿನಿಮಾದಲ್ಲಿ ಬೆಂಗಳೂರು ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ನೆಗೆಟಿವ್ ಬಗ್ಗೆ ಹೇಳೋದಾದರೆ, ಇಲ್ಲಿ ನಾರ್ತ್ ಇಂಡಿಯನ್ ಹುಡುಗಿಯ ಪಾತ್ರ ಇರೋದ್ರಿಂದ ತುಂಬ ಕಡೆ ಹಿಂದಿ ಕೇಳಿಸುತ್ತೆ, ಮತ್ತು ಅದಕ್ಕೆ ಕನ್ನಡ ಸಬ್ಟೈಟಲ್ಸ್ ಕೂಡ ಹಾಕಿಲ್ಲ. ಹಾಗಾಗಿ ಕೆಲವರಿಗೆ ಇರಿಟೇಟ್ ಆಗ್ಬೋದು. ಇನ್ನು ಓವರಾಲ್ ಈ ಸಿನಿಮಾ ಹೇಗಿದೆ ಅಂತ ಹೇಳೋದಾದರೆ, ಒಂದು ಒಳ್ಳೆ ಮರ್ಡರ್ ಮಿಸ್ಟ್ರಿ ಸಿನಿಮಾ ಅಂತ ಹೇಳ್ಬೋದು. ಈ ವೀಕೆಂಡಲ್ಲಿ ನೀವು ಈ ಸಿನಿಮಾನ ಖಂಡಿತ ಎಂಜಾಯ್ ಮಾಡ್ಬೋದು. ಮರ್ಡರ್ ಮಿಸ್ಟ್ರಿ ಸಿನಿಮಾಗಳು ನಿಮಗೆ ಇಷ್ಟ ಆಗುತ್ತೆ ಅಂದರೆ ಈ ಸಿನಿಮಾನ ನೀವು ನೋಡಲೇಬೇಕು.